ನನಗೆ ತಲುಪಿಲ್ಲ ಅಧ್ಯಕ್ಷ, ತಲುಪಿಸಿ. 2013 ಕೇಸ್ ಇನ್ನು ಪೆಂಡಿಂಗ್ ಇದ್ದಂಗೆ ಇದನ್ನೆಲ್ಲ ಮಾಡಬಾರ್ದಲ್ಲ ಅಧ್ಯಕ್ಷ. ನಾನು ಕೇಳ್ತದ್ದು 2013 ಒಂದು ಕೇಸ್ ಪೆಂಡಿಂಗ್ ಇದೆ ಅವ್ರದ್ದು, ಅದು ಕ್ಲಿಯರ್ ಮಾಡ್ಕೊಂಡ್ ಬರ್ಲಿ. ಅದಿಲ್ದಂಗೆ ಸರ್ಕಾರ ಅವರು ಜನರನ್ನು ದಾರಿ ತಪ್ಪಿಸ್ತಿದ್ದಾರೆ, ನ್ಯಾಯಾಲಯನೂ ದಾರಿ ತಪ್ಪಿಸ್ತಾ ಇದ್ದಾರೆ. ಅದು ಉತ್ತರ ನೋಡಿ, ಎಲ್ಲ ಡೀಟೇಲ್ ಆಗಿ ಉತ್ತರ ಕೊಟ್ಟಿದ್ದೇವೆ ಸರ್. ನನ್ನ ರಿಕ್ವೆಸ್ಟ್, 2013 ಅಲ್ಲಿ ಇರತಕ್ಕಂತ ಪೆಂಡಿಂಗ್ ಕೇಸ್ ಫೈನಲ್ ಆಗೋವರೆಗೂ ದಯವಿಟ್ಟು ಯಾವುದು ಕ್ರಮ ತಗೊಳ್ಬಾರ್ದು ಅಧ್ಯಕ್ಷ. ಇದನ್ನ ಅದಕ್ಕೆ ಲಿಂಕ್ ಮಾಡಿದ್ದಾರೆ, ಅದರಿಂದ ಅವ್ರಿಗೆ ಕನ್ಸಿಡರೇಷನ್ ಮಾಡಿ ಅಂದಾಗ ಅವರು ಕೋರ್ಟಿಗೆ ಇದನ್ನ ಕೊಟ್ಟಿಲ್ಲ. 2000 ಅಲ್ಲಿ ಪೆಂಡಿಂಗ್ ಇರ್ತ 13 ಅಲ್ಲಿ ಪೆಂಡಿಂಗ್ ಇರತಕ್ಕಂತ ಕೇಸ್ ಅನ್ನ ಕೋರ್ಟಿಗೆ ತೋರಿಸಿಲ್ಲ. ಅದು ಮೋಸ ಅಲ್ವಾ? ಕೋರ್ಟಿಗೆ ಮಾಡಿರ್ತಕ್ಕಂತ ಮೋಸ ಅಲ್ವಾ ಆ ವ್ಯಕ್ತಿ? ಅದಕ್ಕೆ ನಾವು ದಯವಿಟ್ಟು ಅದನ್ನ ತಾವು ನೋಡಿ ಗಣನೆ ತಗೊಳ್ಬೇಕಲ್ಲ. ಯಾವ ಕಾರಣಕ್ಕೂ ಕೂಡ ರೈತರನ್ನ ಒಕ್ಕಲೆಬ್ಸುವಂತ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅವರನ್ನ ರಕ್ಷಣೆ ಮಾಡ್ತೀವಿ. ಈ ಜಂಟಿ ಸರ್ವೆ ಆದ್ಮೇಲೆ ನೀವು ಹೇಳದಂಗೆ ಸರ್ಕಾರ ಯಾವ ರೀತಿ, ಸಾರಿ ಸಾರಿ ಸರ್, ಜಂಟಿ ಸರ್ವೆ ಹೇಳ್ತಾ ಇದ್ದೀರಾ, 2013 ಕೇಸ್ ಪೆಂಡಿಂಗ್ ಇದ್ದಂಗೆ ಹೇಗ್ ಸರ್ ಆಗುತ್ತೆ? ಅವ್ನು ಮೋಸ ಮಾಡಿದಾನೆ ಆ ವ್ಯಕ್ತಿ, ಕೋರ್ಟಿಗೆ ಮೋಸ ಮಾಡಿದಾಗ್ಲೂ ತಾವ್ ಇದನ್ನ ಹೇಳ್ತಾ ಇದ್ದೀರಾ? ಹೌದಮ್ಮ. ಈಗ ಅಲ್ಲಿ ಜನ ಹೇಳೋದೇನಂದ್ರೆ 2013 ಕೇಸ್ ಪೆಂಡಿಂಗ್ ಇದೆಯಲ್ಲ ಸರ್, ಫೈನಲ್ ಆಗ್ಲಿ. 3686 ಎಕರೆ ಅದನ್ನ ವಿಸ್ತೀರ್ಣ ಗುರುತಿಸ್ಬಾರ್ದಾ ಸರ್? ಗುರುತಿಸಿ ನಾವು ಪ್ರಶ್ನೆ ಅದ್ ಬರ್ಲಿಲ್ಲ. ನಾವ್ ಹೇಳ್ತಿರೋದು 2013 ಕೇಸ್ ಪೆಂಡಿಂಗ್ ಇದೆ ಅಲ್ವಾ, ಜನವರಿ ಫೈನಲ್ ಆಗ್ಲಿ. ಅವರು 79A(b) ಬಗ್ಗೆ ಕೋರ್ಟ್ ಆದೇಶ ಮಾಡಿದ್ರು. ಒಂದ್ ಸೆಕೆಂಡ್ ಸರ್, 79A(b) ಬಗ್ಗೆ ಚಾಲೆಂಜ್ ಮಾಡಿದ್ದಾರೆ ತಗೊಳ್ಳಿ ಅಂತ. ವಿಚಿತ್ರ ಅಂದ್ರೆ ಸರ್ಕಾರನ ಪಾರ್ಟಿ ಮಾಡಿದಾರ ಅವರು, ಸರ್ಕಾರದ ವಕೀಲರು ಎಂಟ್ರಿ ಆಗದೆ ಇದ್ರೆ ಏನ್ ಮಾಡೋದು? ಅಲ್ಲ, ಒಂದ್ ಹಿಂಬರ ಕೊಟ್ಟು ಕಳಿಸ್ಬೋದಿತ್ತು ಆ ವ್ಯಕ್ತಿಗೆ. ಯಾರು ಹಿಂಬರ ಕೊಟ್ಟಿಲ್ಲ ಇದುವರೆಗೂ ನಮ್ ಅಧಿಕಾರಿಗಳು. ಒಂದ್ ಸೈಡ್ ಎಲ್ಲ ಒಂದ್ ಕಡೆಗೆ ಅವ್ರ ಪ್ರೊಟೆಕ್ಷನ್ ನಿಲ್ತಾ ಇದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಿಂದ 2013 ಕೇಸು ಪೆಂಡಿಂಗ್ ಇದ್ದಂಗೆ ಅವ್ರಿಗೆ ಹೇಗ್ ಸರ್ ಸಿಕ್ತು? ಒಂದ್ ನಿಮಿಷ, ಶಿವಮೊಗ್ಗ ನಮ್ ಲಾಯರ್ಸ್ ಏನ್ ಮಾಡ್ತಿದ್ದಾರೆ? ನಮ್ ಆರೋಗ್ಯ ಜನರಲ್ಸ್ ಕಡೆಯಿಂದ ನಾವು ಮಾಡಿದೀವಿ. ಈಗ ನಿಮ್ಮೆಲ್ಲ ವಿಚಾರ ಸಂಬಂಧ ಸರ್ಕಾರ ಉತ್ತರ ಕೊಟ್ಟಿದೆ. ಈಗ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಏನು ವಿಚಾರ ಇದ್ದಾಗ ಸರ್ಕಾರ ನೋಟ್ ಡೌನ್ ಮಾಡಿಕೊಂಡು ಅಧಿಕಾರ ಮುಖ ತನಿಖೆ ನಡೆಸ್ತದೆ. ಮಂತ್ರಿಗಳ ಗಮನಕ್ಕೆ ತರ್ತೇನೆ, ಯಾರು ಕಂದಾಯ ಮಂತ್ರಿಗಳ ಗಮನಕ್ಕೆ ತರ್ತೇನೆ. ಆಮೇಲೆ ವಿವರವಾಗಿರ್ತಕ್ಕಂಥದ್ದಲ್ಲಿ ತಾವ್ ಹೇಳಿದ ಹಾಗೆ ರೈತರನ್ನ ಒಕ್ಕಲೆಬ್ಬಿಸಬಾರದು, ಒಕ್ಕಲೆಬ್ಬಿಸೋದಿಲ್ಲ, ಒಕ್ಕಲೆಬ್ಬಿಸಬಾರದು. ಕೋರ್ಟ್ ಕೋರ್ಟಿಗೆ ಮಿಸ್ಗೈಡ್ ಮಾಡಿ ಸರ್ವೆ ಮಾಡ್ಲಿಕ್ಕೆ ತಂದೇನೆ. ಹೌದು, ಅಲ್ಲಿ ಜನ ಸರ್ವೆಗೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೀವೇನು ಮಾಡ್ಲಿಕ್ಕೆ ಕೂಡುದು ಸರ್ವೆ? ನೀವ್ ಯಾರು ಪರವಾಗಿ ಬರ್ತಾ ಇದ್ದೀರಿ ಅಂತ. 2013 ಕೇಸ್ ಬಗ್ಗೆನೂ ಕೂಡ ಕ್ರಮ ವಹಿಸ್ತೇವೆ. ಅದು ಕ್ಲಿಯರ್ ಆಗೋವರೆಗೂ ಯಾವುದೇ ರೀತಿ ಕ್ರಮ ತಗೊಳಕ್ಕೆ ಆಕ್ಚುಲಿ ಅವರಿಗೆ ಸರ್ ಅದನ್ನ ಅವ್ರು ತೋರಿಸಲೇ ಇಲ್ಲ. ಹೋಗ್ಲಿ, ನಮ್ ಕಡೆಯಿಂದ ನಮ್ಮವ್ರ ಪಾರ್ಟಿ ಇದ್ದವರಾದ್ರೂ 2013 ಕೇಸ್ ಪೆಂಡಿಂಗ್ ಇದೆ ಅಂತ ಹೇಳಿ ಜಡ್ಜ್ ಗಮನಕ್ಕೆ ತಂದಿದ್ರೆ ಅವತ್ತೇನೋ ಆಗ್ತಿತ್ತು, ನಮ್ ರೈತರಿಗೆ ಹೆಲ್ಪ್ ಆಗ್ತಿತ್ತು. ಏನ್ ಮಾಡ್ತಿದ್ದಾರೆ ಎಲ್ಲರೂ ಆಗಿರ್ಬೋದು, ಇದನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೀವಿ ಮಾನ್ಯ ಅಧ್ಯಕ್ಷ. ಓಕೆ, ಕಾಫಿಗೆ ಸಂಬಂಧಪಟ್ಟಾಗೆ ಧನ್ಯವಾದಗಳು ಅಧ್ಯಕ್ಷ. ಕೊನೆಗೂ ನನ್ನ ಮಾತಿಗೆ ಒಂದ್ ನಾಲ್ಕು ಮಾತಾಡಕ್ ಅವಕಾಶ ಕೊಟ್ಟಿದ್ದಕ್ಕೆ. ನಮ್ಮಲ್ಲಿ ಆಗಿ ಇವತ್ತಲ್ಲಿ ನಾಲ್ಕು ಚಾನ್ಸ್ ಸಿಕ್ಕೇ ಸಿಕ್ತದೆ.